ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರಾಜವಶೀಕರಣ ಅಂದರೆ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರ ಅಲ್ಲಿರುವಂಥ ಮೇಲಧಿಕಾರಿ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡ್ತಾ ಇರುವಂಥ ಜಾಗದ ಯಜಮಾನರು ಅಂದರೆ ಬಾಸ್ ಆಗಿರ್ಬೋದು, ಇವರನ್ನು ವಶೀಕರಣ ಮಾಡೋದಕ್ಕೆ ಒಂದು ತಿಲಕವನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವುದು ಅಂತ ಹೇಳಿದ್ರೆ, ಕುಂಕುಮ, ಚಂದನ, ಕರ್ಪೂರ ಮತ್ತು ತುಳಸಿ. ಇದನ್ನು ಹಸುವಿನ ಹಾಲಲ್ಲಿ ನೀವು ಅರೆದು ಅದರ ತಿಲಕವನ್ನು ಪ್ರತಿದಿನ ಧರಿಸ್ಕೊಂಡು ನೀವು ಹೋಗೋದ್ರಿಂದ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೇನಾದರೂ ಕಿರುಕುಳಗಳಾಗ್ತಾಯಿದ್ರೆ, ನಿಮ್ಮ ಬಾಸಿಂದ ಏನಾದರೂ ಕಿರುಕುಳಗಾಗ್ತಾಯಿದ್ರೆ, ಅಥವಾ ಸರ್ಕಾರ ನಡೆಸ್ತಾ ಇರೋರಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಇವರಿಂದ ನಿಮಗೇನಾದರೂ ಕಿರುಕುಳಗಳು ಆಗ್ತಾಯಿದ್ರೆ ಆ ಕಿರುಕುಳಗಳು ಇನ್ನು ಮುಂದೆ ಆಗಲ್ಲ. ಇದು ಒಂದು ರೀತಿಯಲ್ಲಿ ರಾಜವಶೀಕರಣವನ್ನು ಉಂಟು ಮಾಡ್ತಾ ಇರ್ತದೆ. ಇದೇ ರೀತಿಯಾದಂಥ ಸರಳ ಪರಿಹಾರವನ್ನು ತಗೊಂಡು ಮತ್ತೆ ನಾನು ನಾಳೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಒಳ್ಳೆಯದಾಗಲಿ.